ಪ್ರಖ್ಯಾತ ಏಷ್ಯಾನೆಟ್ ನ್ಯೂಸ್ ಚಾನೆಲ್ ಮೇಲಿನ ದಾಳಿಯನ್ನ ಕೇರಳ ವಿಧಾನಸಭೆಯಲ್ಲಿ ಇವತ್ತು ಖಂಡಿಸಲಾಯಿತು. ಆಡಳಿತ ಪಕ್ಷದ ರಕ್ಷಣೆಯಲ್ಲೇ ಮಾಧ್ಯಮ ಸಂಸ್ಥೆಯ ಮೇಲೆ ದಾಳಿ ನಡೀತಾ ಇದೆ. ಏಷ್ಯಾನೆಟ್ ಮೇಲಿನ ದಾಳಿ ಪೂರ್ವ ನಿಯೋಜಿತ ಅಂತ ವಿರೋಧ ಪಕ್ಷದ ನಾಯಕ ವಿ ಡಿ ಸತೀಶನ್ ಆಪಾದಿಸಿದ್ದಾರೆ. ಇದೇ ವೇಳೆ ಡ್ರಗ್ ಮಾಫಿಯಾ ವಿರುದ್ಧ ಸುದ್ದಿ ಪ್ರಸಾರ ಮಾಡಿದ್ರೆ ಎಸ್ಎಫ್ಐ ಯಾಕೆ ಪ್ರತಿಭಟನೆ ಮಾಡಬೇಕು ಅಂತ ಸದನದಲ್ಲಿ ಶಾಸಕ ಪಿ ಸಿ ವಿಶ್ವನಾಥ್ ಖಾರುವಾಗಿ ಪ್ರಶ್ನಿಸಿದ್ದಾರೆ. ಕೇರಳದಲ್ಲಿ ನಡೀತಾ ಇರುವಂತಹ ಡ್ರಗ್ಸ್ ಮಾಫಿಯಾ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ಸರಣಿ ವರದಿ ಮಾಡಿತ್ತು. ಎಳೆ ಎಳೆಯಾಗಿ ಡ್ರಗ್ಸ್ ಜಾಲದ ಬಗ್ಗೆ ಬಿಡಿಸಿಟ್ಟಿತ್ತು. ಆ ಡ್ರಗ್ಸ್ ಜಾಲದಲ್ಲಿ ಅಪ್ರಾಪ್ತ ಯುವತಿಯರನ್ನ ಲೈಂಗಿಕವಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತಲೂ ದಾಖಲೆ ಸಮೇತ ಏಷ್ಯಾನೆಟ್ ನ್ಯೂಸ್ ವರದಿಯನ್ನ ಮಾಡಿತ್ತು. ಆದ್ರೆ ವರದಿ ಆಗ್ತಾ ಇದ್ದಂತೆ ಎಸ್ಎಫ್ಐ ಕಾರ್ಯಕರ್ತರು ಏಷ್ಯಾನೆಟ್ ನ್ಯೂಸ್ನ ಕಚೇರಿ ಮೇಲೆ ದಾಳಿ ಮಾಡಿದ್ರು. ಅಪ್ರಾಪ್ತೆಯ ಗುರುತು ಸಿಗುವಂತೆ ವರದಿಯಲ್ಲಿ ತಿಳಿಸಲಾಗಿದೆ ಅಂತ ಸುಳ್ಳು ಆರೋಪಿಸಿದೆ. ಈ ಬಗ್ಗೆ ಕೇರಳ ವಿಧಾನಸಭೆಯಲ್ಲಿ ವಿಪಕ್ಷ ಖಂಡಿಸಿದೆ. ಆಡಳಿತ ಪಕ್ಷದ ರಕ್ಷಣೆಯಲ್ಲೇ ಮಾಧ್ಯಮದ ಮೇಲೆ ದಾಳಿ ಅಂತ ಏಷ್ಯಾನೆಟ್ ಮೇಲಿನ ದಾಳಿ ಪೂರ್ವ ನಿಯೋಜಿತ ಅಂದಿದೆ ವಿರೋಧ ಪಕ್ಷದ ನಾಯಕ ವಿ ಡಿ ಸತೀಶನ್ ಆಕ್ರೋಶ. ಸ್ವಾಭಾವಿಕವಾಗಿಯೂ ಸರ್ ಲಹರಿ ಮಾಫಿಯಾಕ್ಕೆದಿರಾಯ ಒಂದು ವಾರ್ತೆ ವನ್ನಾಲ್ ಅದಿ ವಿರಳಿ ಕೊಳ್ಳೇಂಡದ ലഹരി മാഫിയക്കാണ് സാർ. ഇവിടെ എസ് എഫ് ഐ എന്തിനാണ്? എസ് എഫ് ഐക്ക് എതിരായിട്ടാണോ വാർത്ത? സി പി എമ്മിനെതിരായിട്ടാണോ വാർത്ത? സർക്കാരിനെതിരായിട്ടാണോ വാർത്ത? എസ് എഫ് ഐക്ക് എതിരായിട്ടല്ല, സി പി എമ്മിനെതിരായിട്ടല്ല, സർക്കാരിനെതിരായിട്ടല്ല. ലഹരി മാഫിയക്കെതിരായിട്ടൊരു വാർത്ത വരുമ്പോൾ അതിൽ എസ് എഫ് ഐ പ്രകോപിതരാകുന്നത് എന്തിനാണ്? ഇനി ഇത്തരം വാർത്തകളൊന്നും ചെയ്യേണ്ട, ഇത്തരം കാമ്പയിനുകളൊന്നും വേണ്ട. ഇത്തരം ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.